ಯಾವ ಕಂಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಅಂತ ಇದ್ದಾರೆ ದೇವ್ರೇ ಕಾಪಾಡಪ್ಪ ಟ್ರೈನ್ ಇಷ್ಟೊಂದು ಖಾಲಿ ಇದೆ ಅಲ್ವಾ ಹೌದು ಹಲೋ 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 ಏನು ಇದು ನನ್ನ ಸೀಟ್ ಆ ಕಡೆ ಕೂತ್ಕೋ ನಂದೇ ಸೀಟು ಏನ್ ಹುಡುಕ್ತಾ ಇದ್ದೀರಾ ನಿನ್ ಹೆಸರು ಹುಡುಕ್ತಾ ಇದ್ದೀನಿ ಇಲ್ಲಿ ನೋಡಿ ಇದರಲ್ಲಿ ಎಲ್ಲಿದೆ ಹೆಸರು ಇದರಲ್ಲಿ ಹೆಸರು ಬರ್ದಿರಲ್ಲ ಆಚೆ ಚಾರ್ಟ್ ಅಲ್ಲಿ ಬರ್ದಿರುತ್ತೆ ಅಲ್ಲೇ ಹೋಗಿ ಕೂತ್ಕೋ ಹಲೋ ಯಾಕೋ ಇಲ್ಲಿ ಕೂತ್ಕೊಂಡೆ ಇದು ನಿಮ್ ತೊಡೆನಾ ಮತ್ತಿನೇನು ಅನ್ಕೊಂಡೆ ಏನು ಹುಡುಕ್ತಿದ್ಯಾ ನಿಮ್ ತೊಡೆ ಮೇಲೆ ಹೆಸರೇ ಬರ್ದಿಲ್ಲ ಹೆಸರು ಇಲ್ಲಿ ಬರ್ದಿರುತ್ತೆ ಅನ್ನೋ ಎಂತ ಮೇಲೆ ಮ್ಯಾನರ್ಸ್ ಇಲ್ಲ ಹಲೋ ಇದಕ್ಕೂ ಮ್ಯಾನರ್ಸ್ ಹಲೋ ತಮ್ಮ ಗುಂಡಿ ಹಾಕೊಳ್ಳಿ ಸೆಕ್ಸಿ ಬಾಡಿ ನೋಡಿ ದೃಷ್ಟಿ ಆಗ್ಬಿಡುತ್ತೆ ಕಂಡು ಕೇಳಿರದ ಚೆಲುವು ಎಂದು ಕಾಣದ ಅಂದ ಸುಂದರಿಯೋ ಕಣ್ಮುಂದೆ ಬಂದಳು ಯಾರೇ ಅಪ್ಸರೆಯೋ ಇವನಿಗೆಲ್ಲಮ್ಮ ಪೆಟ್ಟಾಗುತ್ತೆ ಪೆಟ್ಟಾಗಿದ್ರೆ ಫ್ಲಾಟ್ ಫಾರ್ಮ್ ಆಗಿರ್ಬೇಕು ಹುಡುಗಿಯರ್ ಕಂಡ್ರು ಸಾಕು ಕೈ ಕೊಡಕ್ ರೆಡಿ ಆಗ್ಬಿಟ್ಟಿರ್ತಾರೆ ಬಿಡ ಕೈನ ಯಾಕೆ ಚೈನ್ ಎಳೆದಿದ್ರೆ ಗಾಡಿ ನಿಲ್ತಾ ಇರ್ಲಿಲ್ವೋ ಪಾಪ ಈ ಹುಡುಗಿನ ಈಗ ಕೈ ಕೊಡ್ಬೇಕಾಯ್ತು ನೋಡು ಏನಮ್ಮ ನೋಡ್ತಾ ಇದ್ದ ನೀನು ನಡಿ ಮತ್ತು ಗಾಡಿನ ನೀನೇನ ತಲೆ ಕೇರ್ಕೊಂಡು ನಿಂತಿದ್ಯಾ ಹತ್ತು ಗಾಡಿನ ಅತ್ತಾಯ ಗಾಡಿನ ಏನು ಹುಡುಗ್ರೋ ಏನೋ ಇಂಥವ್ರಿಂದ ಟ್ರೈನ್ ಲೇಟ್ ಆಗೋದು ಎಲ್ಲರೂ ನೋಡ್ಲಿ ನೋಡ್ರಪ್ಪ ನೋಡ್ರಿ ನಮ್ ಹೀರೋ ಜೆರಾಕ್ಸ್ ನೋಡಿ ಜೆರಾಕ್ಸ್ ಯಾರು ನೋಡ್ಲಿಲ್ಲ ಅಂತ ಒಬ್ಬನೇ ನೋಡ್ತಾ ಇದ್ದ ನಾನ್ ಬಿಡ್ತೀನ ನಾನ್ ತಿಳ್ಕೊಂಡು ನೋಡ್ಬಿಟ್ಟೆ ಇರಯ್ಯ ಇವ್ ಚಿತ್ರ ಚೆನ್ನಾಗಿದೆ ಒಂದ್ ಜೆರಾಕ್ಸ್ ಕಾಪಿ ಕೊಡು ಮದುವೆ ಮಾಡ್ಕೊಳೋ ಹುಡುಗಿಗೆ ಕಳ್ಸ್ಕೊಡ್ಲಿ ನನ್ನಿಂದ ನೀವ್ ತುಂಬಾ ಬೇಜಾರ್ ಮಾಡ್ಕೊಂಡ್ ಹಾಗಿದೆ ಸಾರಿ ಕಣ್ರಿ ಬನ್ನಿ ಕೂತ್ಕೊಳ್ಳಿ ಪ್ಲೀಸ್ ಮತ್ತೆ ಮತ್ತೆ ಫೂಲಾದ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ ಅಯ್ಯಯ್ಯೋ ಅದು ಆ ಚಿತ್ರ ಬರ್ದಿದ್ದು ನಿಮ್ಮನ್ನು ಉದ್ದೇಶಿಸಿ ಅಲ್ಲ ಕಣ್ರಿ ಆ ಚಿತ್ರ ಬರ್ದಿರೋದ್ರಲ್ಲಿ ನನ್ನ ಹೋಲಿಕೆ ಇದೆಯೋ ಇಲ್ವೋ ಆದ್ರೆ ನೀವು ತುಂಬಾ ಚೆನ್ನಾಗಿ ಬರ್ದಿದ್ದೀರಿ ಅಯ್ಯೋ ರಾಮ ಒಂದ್ಸಲ ಅಲ್ಲಿ ನೋಡಿ ಪ್ಲೀಸ್
ನೋಡಿ ನನ್ನನ್ನಲ್ಲ ಅಲ್ಲಿ ನೋಡಿ. ಅಯ್ಯೋ ರಾಮ, ನೀವು ಬರ್ದಿದ್ ಪಿಕ್ಚರ್ ಆ ಕೋತಿದ? ಆ ಕೋತಿ ಹಿಡ್ಕೊಂಡಿದ್ದವನು ನಿಮ್ ಹಿಂದೆನೆ ಕುಳಿತಿದ್ದ. ನೀವೆಲ್ಲೋ ನನ್ ಪಿಕ್ಚರ್ ಬರ್ದ್ರಿಂದ ತುಂಬಾ ಫೀಲ್ ಆಗ್ಬಿಟ್ಟೆ. ನನ್ ಮೇಲ್ ಮತ್ತೆ ಕೋಪ ಹೋಯ್ತ? ನನ್ ಹೆಸರು ಅಪರ್ಣ. ನನ್ ಹೆಸರು ರಾಮು. ನೈಸ್ ಟು ಮೀಟ್ ಯು. ಸೇಮ್ ಸೇಮ್. ಐ ಹ್ಯಾವ್ ಡನ್ ಮೈ ಡಿಪ್ಲೊಮಾ ಇನ್ ಫೈನ್ ಆರ್ಟ್ಸ್. ಈ ಕಡೆ ಎಲ್ಲಿ ಹೊರಟಿದ್ದೀರಾ? ದುಬುಲ್ಗುಂಡಿ. ದುಬುಲ್ಗುಂಡಿನಾ? ಯಾಕೆ? ಅದು ನಮ್ಮೂರೆ. ನಮ್ಮೂರಲ್ಲಿ ನಿಮ್ಗೆ ಏನ್ ಕೆಲಸ? ಇಲ್ಲ, ಅಲ್ಲೊಂದಿಷ್ಟು ಜಮೀನ್ ಇತ್ತು, ಆ ಜಮೀನ ಮಾರಕ್ಕೆ ಅಂತ ಹೋಗ್ತಾ ಇದ್ದೀನಿ. ದೇವ್ರ ದಯದಿಂದ ಅದಾಗ್ಬಿಟ್ರೆ ಫುಲ್ ಹ್ಯಾಪಿ. ಅಯ್ಯೋ, ಈ ಜನ ಸ್ಟೇಷನ್ ಅಲ್ಲಿ ಟಾಯ್ಲೆಟ್ ಯೂಸ್ ಮಾಡ್ಬೇಡ ಯೂಸ್ ಮಾಡ್ತಾರೆ. ಈ ಬಿಸಿಲಲ್ಲಿ ಟೀ ಯಾವ ಕುಡಿತೀನಿ ಹೊರ ಆ ಕಡೆ? ಅಪರ್ಣವ್ರೆ, ದೇಸಿ ತಂಪು ಪಾನೀಯ ಕುಡಿತೀರಾ? ಅಂದ್ರೆ ಎಳ್ನೀರು. ಓಕೆ. ಹಲೋ, ಆಯ್ತು ಸ್ವಾಮಿ. ಡೈಲಿ ಒಂದ್ ಎಳ್ನೀರ್ಗೆ ಅರ್ಧ ನಿಂಬೆಣ್ಣೆ ನಿನ್ಕೊಂಡು ಕುಡಿದ್ರೆ ಮುಖದಲ್ಲಿ ಗುಳ್ಳೆನೆ ಬರಲ್ವಂತೆ. ಬಟ್ ನಮ್ಮಂತವ್ರು ಎಲ್ಲಿ ಕುಡಿಯಕಾಗತ್ತೆ, ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಅಲ್ವಾ? ಫ್ರೆಶಸ್ ಇದು ನಮಗ್ ಗೊತ್ತಣ್ಣ. ಅಪರ್ಣವ್ರೆ, ನಾವು ಕುಡಿದು ಬಿಸಾಕಿದ ಮೇಲೆ ಇದನ್ನೆಲ್ಲ ಆಯ್ಕೊಂಬಂದು ವಾಪಸ್ ರೀಸೈಕಲ್ ಮಾಡಿ ನಮ್ಗೆ ಕೊಡ್ತಾರೆ. ಎಳ್ನೀರ್ ಏನ್ ಮಾಡ್ಲಿ? ಆ ಸ್ಟ್ಯಾನ್ ಯಾರ ಗುಗ್ಗು ಪ್ಯಾಸೆಂಜರ್ ಕೊಟ್ಬಿಟ್ಟು ಎಳ್ನೀರ್ ಕೊಡು. ಕಾಸ್ ಕೊಡಿ ಸಮಯ. ಎಷ್ಟು? 15 ರೂಪಾಯಿ. ನಾನು ರೈತನ ಮಗ, ಡಿಸ್ಕೌಂಟ್ ಏನಿಲ್ವಾ? ಮಿನಿಸ್ಟರ್ ಮಗನ್ ಕೂಡ ಡಿಸ್ಕೌಂಟ್ ಇಲ್ಲ. ಒಳ್ಳೆ ಗಿರಾಕಿ ಸಿಗ್ತ. ಏನು ಮಾಡಕ್ ಆಗಲ್ಲ ಅಪರ್ಣವ್ರೆ, ನಾವ್ ಕುಡಿಲೇಬೇಕು ಅಂದ್ರೆ ದುಡ್ಡು ಎಕ್ಸ್ಟ್ರಾ ಕೊಡ್ಲೇಬೇಕು. ಬಂದ್ಬಿಡುತ್ತೆ, ನನ್ಗೊತ್ತು. ಇಟ್ಲ್ ಕಮ್. ನಾನು ಯಾವಾಗ್ಲೂ ಹಿಂಗೆ ಕುಡಿಯೋದು, ಇದು ನನ್ನ ಸ್ಟೈಲ್. ಬರುತ್ತೆ ಬರುತ್ತೆ, ಟ್ರೈ ಮಾಡು ಟ್ರೈ ಮಾಡು. ಬರ್ಲಿಲ್ವಾ ಪಾಪ ಎಳ್ಳಿಲ್ದವನು? ಪಾತೋಳಿ ಸಾರಂದ ಎಲ್ಲಿ ಸಾರ ಏನಂದ್ರು? ಅಯ್ಯಯ್ಯೋ ಬೇಡ, ಹೆಲ್ತಿಗೆ ಡೇಂಜರ್ ಅಂತ ಹೇಳಿದ್ರು. ಹಲೋ, ಅದಂತೂ ಒಳಗ್ ಬರಲ್ಲ. ನೀನೇ ಕಿಟಕಿ ಒಳಗ್ ತೂರ್ಕೊಂಡು ಹೋಗಿ ಕುಡ್ದು ಒಳಗ್ ಬಂದ್ಬಿಡು. ಟ್ರೈ ಮಾಡು ಟ್ರೈ ಮಾಡು. ಹುಡುಗಿರ್ ಎದುರಿಗೆ ಎಲ್ರು ಹೀರೋ ಆಗಕ್ ಹೋಗ್ತಾರೆ. ಹಲೋ, ನಾನೇ. ಹೇಗೆ? ಹಾಗೆ ಒರಿಜಿನಲ್ ಮದ್ದೂರ್ದು ತಗೊಳ್ಳಿ ಅಪರ್ಣ ಅವ್ರೆ. ಥ್ಯಾಂಕ್ ಯು. ಅದ್ರೊಳಗಿರೋ ಗಂಜಿ ತಿಂತೀರಾ? ಬೇಡ.